नम जो आल्द शासक बीआर पाटील सर इवतु प्रतिष्ठित बहुत अर्थपूर्ण जेपी प्रशस्ति के ताव बाध्यरती तो प्रशस्तिन सीएम सिद्दरामय्य मोदल निम्म रियाक्षन्स जेपी प्रशस्ति बीएल सिंग अध्यक्षतेयल्लि ननगे प्रदान माडिरुवुदु बहळ हेम्मे मत्तु संतोष तंदिदे आ दारियल्लि नावेल्ल जोतेगे होगबेकु अन्नुवंत आशय इदे इंत अनेक होराटगळु इवत्तु बडवर परवागि रैतर परवागि सामान्य जनर परवागि माडुवंत परिस्थिति इदे एनु बीजेपी सरकार जमीनदारी पद्धतियन्नु तरुवंत ಕೆಲಸಕ್ಕೆ ಕೈ ಹಾಕಿದೆ ಅದನ್ನ ಮತ್ತೆ ಭೂಸುರಣೆ ಕಾಯ್ದೆನ ತಿದ್ದುಪಡಿ ಮಾಡಿ ಬಡವರಿಗೆ ಭೂಮಿಯನ್ನು ಹಂಚಬೇಕಂತ ನಾನು ಮಾತನಲ್ಲಿ ಹೇಳಿದಿನಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತೊಂದು ವಿಚಾರ ಚರ್ಚೆ ಆಯಿತು ತವಿದು ಬೇಡ ಅಂದ್ರೂ ಕೂಡ ನಾವು ಕೇಳಬೇಕಾಗುತ್ತೆ ಯಾಕೆಂದ್ರೆ ಸಾಕಷ್ಟು ಚರ್ಚೆಗಳಾಯಿತು ಏನಂದ್ರೆ ಸಚಿವ ಸ್ಥಾನಕ್ಕೆ ಬಿಆರ್ ಪಾಟೀಲ್ ಅವರು ಕೊಡಬೇಕಾಗಿತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಕೊಡಬೇಕಾಗಿತ್ತು ಆದ್ರೆ ನನಗೂ ಕೂಡ ಪಾಪ ಬೇಜಾರಿದೆ ಕೆಲವೊಂದಷ್ಟು ಕಾರಣಗಳಿಂದ ಅಂತ ಹೇಳಿದ್ದಾರೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದನ್ನಲ್ಲ ನಾವು ಅನ್ಯಾಯದ ವಿರುದ್ಧ ದುಷ್ಟ ಶಕ್ತಿಗಳ ವಿರುದ್ಧ ರಾಜಕಾರಣ ಮಾಡೋದು ಮುಂದೆ ಕೂಡ ರಾಜಕಾರಣ ಮಾಡ್ತೀನಿ ಆದರೆ ಚುನಾವಣೆ ರಾಜಕಾರಣ ಮುಂದೆ ಮಾಡಲ್ಲ ಇದು ನನ್ನ ಕೊನೆ ಚುನಾವಣೆ ನಾನು ಮಂತ್ರಿಯರಿಗೆ ಆಶೆ ಮಾಡೋದು ಅಂತನಲ್ಲ ನಾನು ನೋಡಿದಿನಿ ಬಹಳ ಜನ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ನೋಡಿದಿನಿ ನನಗೆ ಆಗಲೇಬೇಕು ಅಂತ ಅಂತದಿನ ಹಟ ಇಲ್ಲ ಆಶೆ ಇಲ್ಲ ಸರ್ ಈಗ ಹೇಳಿದ್ರೆ 2013 ರ ಸಿದ್ದರಾಮಯ್ಯ ಅಂತ ಹೇಳಿ ಅವರು ಹೇಳಿದ್ರು ನನಗೆ ಸ್ವಲ್ಪ ವಯಸ್ಸಾಗಿರಬಹುದು ಅಂತ ಹೇಳಿದ್ರು ಈಗ ಅಂತ ಹೇಳ್ತಿರೋದು ವಯಸ್ಸಿನಿಂದ ಸಿದ್ದರಾಮಯ್ಯ ಅವರು ಸ್ವಲ್ಪ ಡಲ್ ಆಗಿದ್ದಾರೆ ರಾಜಕೀಯ ಇಚ್ಛಾಶಕ್ತಿ ರಾಜಕೀಯ ಒತ್ತಡಗಳಿಂದ ಡಲ್ ಆಗಿದ್ದಾರೆ ಸರ್ ಮನಸ್ಪೀಚ್ ಹೇಳಬೇಕಿದ್ದೀನಿ ನಾನು ಹೇಳಬೇಕಾದದನ್ನು ಹೇಳಿದಿನಿ ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಮತ್ತೆ ಪ್ರದರ್ಶನ ಮಾಡಬೇಕು ಬದ್ಧತೆ ಇದೆ ಅವರಿಗೆ ಕಳಕಳಿ ಇದೆ ಕಾಳಜಿ ಇದೆ ಯಾಕೋ ಅನಿವಾರ್ಯವಾಗಿ ಅವರು ಬದ್ಧ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡ್ತಾ ಇಲ್ಲ ಮಾಡಬೇಕು ಅಂತ ನಾನು ಕೇಳಿದಿನಿ ಸಂಪೂರ್ಣವಾದಂತ ಫ್ರೀಡಂ ಸಿಕ್ಕಿಲ್ಲ ಅನ್ನುವಂತ ತಮ್ಮ ಮಾತಿನ ಅರ್ಥ ಇಲ್ಲ ಈಗ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ವಾಪಸ್ ತರ್ತೀವಿ ಅಂತ ಮಾತನ್ನು ಕೊಟ್ಟಿದ್ದೇವೆ ಅದು ತರಲೇಬೇಕಾಗಿದೆ ಈಗ ಅನೇಕ ಸರ್ಕಾರದ ಕೆಲಸಗಳಿದ್ದಾವೆ ಅವರು ಹೇಳಿದ್ದಾರೆ ಈ ಮೊದಲನೇ ವರ್ಷ ಅಲ್ಲ ಎರಡನೇ ಸಾರಿ ಮೂರನೇ ವರ್ಷಕ್ಕೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಂಬ್ತೀವಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಬಹಳ ನುರಿತ ಅನುಭವಿ ರಾಜಕಾರಣಿಗಳು ನಾನು ಅವರಿಗೆ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ಅವರಿಗೆ ಎಲ್ಲ ಸಮಸ್ಯೆಗಳು ಗೊತ್ತಾಗಿದ್ದಾವೆ ಮೂಲಭೂತವಾಗಿ ಜೆಪಿ ಚಳವಳಿಯಲ್ಲಿ ನಾವು ಸಂಪೂರ್ಣ ಕ್ರಾಂತಿ ಘೋಷಣೆಗೆ ಹೋಗಿದ್ದೇವೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂತ ಬದಲಾವಣೆ ತರಬೇಕು ಇವತ್ತೇನು ಕೋಮುವಾದಿ ಪಾಠವನ್ನು ಹೇಳುವಂತ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿದೆ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಮತ್ತು ಉದ್ಯೋಗ ಆಧಾರಿತ ಶಿಕ್ಷಣ ಕೊಡುವಂತ ವ್ಯವಸ್ಥೆನ ಮಾಡಬೇಕು ಅದು ಸಂಪೂರ್ಣ ಕ್ರಾಂತಿ ಆಶಯಾಗಿದೆ ಅದನ್ನ ಮಾಡಬೇಕಾಗಿದೆ ಈಗ ಆಲ್ರೆಡಿ ಈಗ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಪಠ್ಯಗಳಲ್ಲಿ ಬದಲಾವಣೆಗಳು ಆಯಿತು ಇನ್ನೂ ಬದಲಾವಣೆ ಆಗಬೇಕು ಅಂತಾನೆ ಸರ್ ಇನ್ನೂ ಕೆಲವು ಪಾಠಗಳು ಹಾಗೆ ಉಳಿದಿದ್ದಾವೆ ಅದನ್ನು ತೆಗೆಬೇಕು ಅಂತ ನಮ್ಮ ಬೇಡಿಕೆ ಸರ್ ಈಗ ಸಚಿವರ ವಿರುದ್ಧ ಎಲ್ಲರೂ ಕೂಡ ಶಾಸಕರು ಸಚಿವರು ಶಾಸಕರಿಗೆ ಸ್ಪಂದಿಸುತ್ತಿದ್ದಾರೆ ಸರ್ ನಿಮ್ಮ ಒಂದು ಪತ್ರದ ಮೂಲಕ ಅದಾದ್ಮೇಲೆ ಬದಲಾವಣೆಗಳು ಆಗಿದೆ ಅಂತ ತಮ್ಮ ಮನಸ್ಸು ಆಗಿದೆ ಬದಲಾವಣೆಗಳಾಗಿದೆ ಆಂತರಿಕ ಪ್ರಜಾಪ್ರಭುತ್ವ ಜೀವಂತಿದ್ದರೆ ಮಾತ್ರ ಯಾವುದೇ ಸರ್ಕಾರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಆಂತರಿಕ ಪ್ರಜಾಪ್ರಭುತ್ವ ಜೀವಂತ ಮಾಡಿದ್ದೇವೆ ಸರ್ 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 ನಾಲ್ಕು ದಶಕಗಳ ರಾಜಕಾರಣ ಈಗಿನ ರಾಜಕಾರಣ ಬಹಳ ವ್ಯತ್ಯಾಸ ಆ ನಡುವೆ ತಾವು ಏನು ಹಿರಿಯರಾಗಿ ತಾವು ಏನು ಹೇಳಕ್ಕೆ ನಾಲ್ಕು ದಶಕಗಳ ಹಿಂದೆ ರಾಜಕಾರಣ ದುಡ್ಡಿನ ಪ್ರಭಾವ ಇರಲಿಲ್ಲ ಜನಶಕ್ತಿ ಇತ್ತು ಇವತ್ತು ಧನಶಕ್ತಿ ಜಾಸ್ತಿ ಆಗಿದೆ ಈ ಧನಶಕ್ತಿಗೆ ಇವತ್ತು ನಮ್ಮಂತವರು ಸಿದ್ದರಾಮಯ್ಯನವರಂತವರು ಆಯ್ಕೆಯಾಗೋದು ಸಾಧ್ಯವಿಲ್ಲ ಸಿದ್ದರಾಮಯ್ಯನವರು ನಾನು ಇಬ್ಬರು ಖಾಸಗಿಯಾಗಿ ಮಾತಾಡ್ಕೊಂಡಿದ್ದೀವಿ ಮುಂದೆ ನಾವು ಚುನಾವಣೆ ನಿಲ್ಲೋದಿಲ್ಲ ಅಂತ ಇನ್ನು ಮುಂದೆ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ ಈ ತರ ದುಡ್ಡಿನ ಹೊಳಿ ಪ್ರಾರಂಭವಾದರೆ ಇನ್ನು ಮುಂದೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಯಾರೂ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ನಮ್ಮ ಹಳ್ಳಿಗಾಡಿನ ಜನ ಪರವಾಗಿ ಯಾರೂ ಕೂಡ ಗೆದ್ದುಬರಕ್ಕೆ ಸಾಧ್ಯ ಇಲ್ಲ ಅದು ದುಡ್ಡಿದ್ದವರ ಕೈಯಲ್ಲಿ ಪಾರ್ಲಿಮೆಂಟ್ ಹೋಗ್ತದೆ ಅಸೆಂಬ್ಲಿ ಹೋಗ್ತದೆ ಬಂಡವಾಳಶಾಹಿಗಳು ಮತ್ತೆ ಮರಿತಾರೆ ಈಗ ತಾವು ಹೇಳಿದ್ದೀರಾ ಸಿದ್ದರಾಮಯ್ಯ ಅಂತ ಅವರ ನಾಯಕರು ಮತ್ತೆ ಬರೋಕ್ ಸಾಧ್ಯ ಇಲ್ಲ ಅಂತ ಒಂದ್ ಮಾತು ಜೊತೆಗೆ ಅವ್ರ ಕೊನೆ ಚುನಾವಣೆ ಇದು ಆಗೋಯ್ತು ಅಂತ ಹೇಳಿದ್ದೀರಾ ಸೊ 2028 ವರೆಗೂ ಕೂಡ ಇಂಥ ನಾಯಕರೇ ಈ ಸ್ಥಾನದಲ್ಲಿ ಇರಬೇಕು ಅಂತ ನಮ್ಗೆ ಅನ್ಸಲ್ವಾ ಸರ್ ಇರಬೇಕು ನಾವು ಇರಬೇಕು ಅಂತಾನೆ ಹೇಳಿದೀವಿ ಆ ನಿಟ್ಟಿನಲ್ಲಿ ಹೈಕಮಾಂಡ್ದವರು ಅವರು ಮುಖ್ಯಮಂತ್ರಿ ಮಾಡಿದ್ದಾರೆ ಇರಲೇಬೇಕು ಅಂತ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರ ಒಂದು ಮಾತುಗಳಾಗಿರುವಂತದ್ದು ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ 2028 ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯರು ಸಿಎಂ ಸ್ಥಾನದಲ್ಲಿ ಇರಬೇಕು ಯಾಕಂದ್ರೆ ಅವರದು ಮತ್ತೆ ನನ್ನದು ಇದು ಕೊನೆ ಚುನಾವಣೆ ತಿಳಿದು ಮುಂದೆ ನಾವು ಚುನಾವಣೆಗೆ ನಿಲ್ಲೋದಿಲ್ಲ ಜೊತೆಗೆ ಇಂಥ ನಾಯಕರು ಕೂಡ ಸಿಗೋದಿಲ್ಲ ಅನ್ನುವಂತಹ ಮಾತನ್ನ ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಶಿವಪ್ರಸಾದ್ ನ್ಯೂಸ್ 18 ಬೆಂಗಳೂರು